ಸಮಗ್ರವಾದ ಅಭಿವೃದ್ಧಿಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಪಕ್ಷ ಸೇರಿದೆ. ತಾಲೂಕಿನ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು 1,000 ಕೋಟಿ ಅನುದಾನ ನೀಡಿದ್ದಾರೆ. ಅಭಿವೃದ್ಧಿ ಒಂದೇ ನನ್ನ ಮೂಲ ಮಂತ್ರ. ಇಂದು ತಾಲೂಕಿನಾದ್ಯಂತ 33 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ಮಾಡುತ್ತಿದ್ದೇನೆ. ಟೀಕೆಗಳು ಸಾಯುತ್ತವೆ, ಅಭಿವೃದ್ಧಿ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತವೆ. ಮಂಡ್ಯ, ಮಂದಗೆರೆ, ಬೇವಿನಹಳ್ಳಿ, ಉದ್ದಿನಮಲ್ಲನ, ಹೊಸೂರು, ನಾಟಕಹಳ್ಳಿ, ಮೂಡನಹಳ್ಳಿ, ಆಲೇನಹಳ್ಳಿ, ಹೊನ್ನೇನಹಳ್ಳಿ, ಗೆದ್ದ ಹೊಸೂರು ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ಸಚಿವ ನಾರಾಯಣಗೌಡ ಭೂಮಿ ಪೂಜೆ ನೆರವೇರಿಸಿದರು. ಮಂಡ್ಯ ಜಿಲ್ಲೆ ಬಿಜೆಪಿ ಅಧ್ಯಕ್ಷ ಪರಮೇಶ್ ಅವರು ಇದ್ದಾರೆ, ನಮ್ಮ ಚಾಮಣ್ಣಾಜಿ ಇದ್ದಾರೆ, ನಿಮ್ಮೆಲ್ಲರಿಗೂ ಈ ತಾಲೂಕಿಗೆ ಅಂದ್ರೆ ಸೇವೆಯನ್ನು ಸಲ್ಲಿಸಿರುವ ನಿಮ್ಮೆಲ್ಲರೊಬ್ಬ ಶಿಷ್ಯ ಅಂತ ಹೇಳಬೇಕು. ದಯಾನಂದಿದ್ದಾರೆ, 24 ಗಂಟೆ ಕಾಲ ನಿಮ್ಮೆಲ್ಲ ಜೊತೆ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ. ನಮ್ಮ ರಾಮೇಶಣ್ಣ ಇದ್ದಾರೆ, ನಮ್ಮ ಕುಮಾರಣ್ಣ ಇದ್ದಾರೆ, ಇಲ್ಲಿ ಇತರ 100 ಜನ ಇದ್ದಾರೆ. ಎಲ್ಲರೂ ಹೆಸರನ್ನ ನಾನು ಹೇಳಕ್ ಬರೋಲ್ಲ. ಅಲ್ಲೊಂದು ನಮ್ಮ ಇವರು ನಮ್ಮ ನಾಗೇಶ್ವರ ನಿಂತಿದ್ದಾರೆ. ಇತರ ಈ ಭಾಗದ ಹಿರಿಯರು ಸದಾ ನಾವು ನಿಮ್ಮವರಾಗಿರ್ತೀವಿ, ಈ ತಾಲೂಕಿನ ಸೇವಕರಾಗಿರ್ತೀವಿ. ತಾಲೂಕಿನ ಯಾಕೆಂತ ಹೇಳಿದ್ರೆ ಬಿಜೆಪಿ ಪಕ್ಷ ಕೆಆರ್ ಪೇಟೆ ಎಲ್ಲುಕೊಳ್ಳುತ್ತೆ ಸಾಧ್ಯನೇ ಇಲ್ಲ. ಆದ್ರೆ ತಾವೆಲ್ಲ ಆಶೀರ್ವಾದವನ್ನು ಮಾಡಿದ್ರಿ, ಸದಾ ನಾವೆಲ್ಲ ನಿಮ್ಮವರಾಗಿದ್ದು ಸೇವೆಯನ್ನ ಕೊಡ್ತೀವಿ. ತಾಲೂಕಿನ ಮಾದರಿ ತಾಲೂಕಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಗೇನ್ ಬೇಕಾದ್ರೂ ಶಿಕ್ಷೆಯನ್ನ ನೀವು ಕೊಡಬಹುದು ಅಂತ ಹೇಳಕ್ ಬಯಸ್ತಾ ಇದೀವಿ. ಮಂಡ್ಯ ಜಿಲ್ಲೆಯಲ್ಲಿ 2 ಶುಗರ್ ಫ್ಯಾಕ್ಟ್ರಿ ಕುಂಟಿಡ್ದೋಯ್ತಾ ಇತ್ತು. ಯಾಕೆ ಬೇರೆ 2 ಸರ್ಕಾರಗಳು ಹೋದು ಮಾಡಲಿಲ್ಲ? ಯಡಿಯೂರಪ್ಪ ಸರ್ಕಾರ ಬಂದ ತಕ್ಷಣ ಶುಗರ್ ಫ್ಯಾಕ್ಟ್ರಿಯನ್ನ ನಾನು ಸ್ಟಾರ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ರು. ನನಗೆ ಕೆಆರ್ ಪೇಟೆ ಒಂದು ಸೀಟನ್ನ ಗೆಲ್ಸ್ಕೊಳ್ಳಿ, ನಾನು ಶುಗರ್ ಫ್ಯಾಕ್ಟ್ರಿಯನ್ನು 2 ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. 1 ಫ್ಯಾಕ್ಟ್ರಿ ಇನ್ನು 8 ದಿವಸದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಕೆಜೆ ವಿಜಯ್ ಕುಮಾರ್, ಹಾಸನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುರೇಶ್, ತಾಲೂಕು ಬಿಜೆಪಿ ಅಧ್ಯಕ್ಷ ಪರಮೇಶ್ ಅರವಿಂದ್, ತಾಲೂಕು ರೈತ ಮೋರ್ಚಾ ಅಧ್ಯಕ್ಷ ಶಿವರಾಮೇಗೌಡ, ಮೂಡ ಅಧ್ಯಕ್ಷ ಕೆ ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಅಂಬರೀಶ್, ಕೆಎಸ್ ಪ್ರಭಾಕರ್, ತಹಶೀಲ್ದಾರ್ ಎಂ ಶಿವಮೂರ್ತಿ, ಲೋಕೋಪಯೋಗಿ ಇಲಾಖೆಯ ಎಇಇ ಮಹೇಶ್, ಸಿಡಿಪಿಒ ದೇವರ್ ಕುಮಾರ್, ಸರ್ಕಲ್ ಇನ್ಸ್ಪೆಕ್ಟರ್ ಕೆಎನ್ ಸುಧಾಕರ್, ಸಬ್ ಇನ್ಸ್ಪೆಕ್ಟರ್ಗಳಾದ ನವೀನ್ ರೋಜಾ ನಾಯಕ್, ಸಚಿವರುಗಳ ಆಪ್ತ ಸಹಾಯಕರಾದ ದಯಾನಂದ್ ರವಿ, ಟಿಕ್ಕೇರಿ ಕುಮಾರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.